ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿಗೆ, ಮೂಡಿಗೆರೆಗೆ, ಕಡೂರಿಗೆ ಎಲ್ಲ ಉಪಕರಣಗಳನ್ನು ಸರ್ಕಾರವನ್ನ ಸಪ್ಲೈ ಮಾಡಿದ್ದ. ಅದು ಏನು ಕೇಂದ್ರ ಸರ್ಕಾರದ ಆದೇಶ, ರಾಜ್ಯ ಸರ್ಕಾರದ ಆದೇಶದ ಆಧಾರದ ಮೇಲೆ ಸಪ್ಲೈ ಮಾಡಿದ್ದದು. 2 ವರ್ಷಗಳಿಗಿಂತ ಜಾಸ್ತಿ ಆಗಿದೆ ಸಪ್ಲೈ ಮಾಡಿ. ಬರೀ 20% ಮಾತ್ರ ಬಿಲ್ ಕೊಟ್ಟವ್ರೆ, ಇನ್ನೂ 80% ಬಿಲ್ ಕೊಟ್ಟಿಲ್ಲ. ಅವರು ಪಾಪ ಎಲ್ಲರೂ ಅಲ್ದವ್ರೆ. ಚೀಫ್ ಮಿನಿಸ್ಟರ್ 2 ಸಾರಿ ಭೇಟಿ ಮಾಡಿದ್ದಾರೆ, ಬೇರೆಯವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. DPR ಸೆಕ್ರೆಟರಿ, ಆಮೇಲೆ ಇವರು ಎಂಥದ್ದು RDPR ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿ ಮಾಡಿದ್ದಾರೆ, ಅಂಡರ್ ಸೆಕ್ರೆಟರಿ ಭೇಟಿ ಮಾಡಿದ್ದಾರೆ, ಬೇರೆ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ಆಮೇಲೆ ಸಾಕಾಗ್ಬಿಟ್ಟು ಕೊನೆಗೆ ಪ್ರೆಸಿಡೆಂಟ್ಗೆ ಲೆಟರ್ ಬರೆದಿದ್ದಾರೆ. ಏನಂತ ಯಾವಾಗ ಅಂತಂದರೆ 20/10/2022 ಪತ್ರ ಬರೆದಿದ್ದಾರೆ. ನನ್ನ ಹತ್ರ 35-40% ಕಮಿಷನ್ ಕೇಳ್ತಾರೆ ಬಿಲ್ ಕೊಡಬೇಕಾದ್ರೆ. ನಾನು ಅಷ್ಟು ಕಮಿಷನ್ ಕೊಡೋಕ್ಕಾಗಲ್ಲ. ಅದರಿಂದ ನನಗೆ ಕೊಡಿಸ್ಕೊಡಿ, ಇಲ್ಲದೆ ಹೋದರೆ ನನಗೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಸೊ ದಟ್ ಮೀನ್ಸ್ ಟು ಶೇ ಇಟ್ ಸೋಸ್ ಈ ಸರ್ಕಾರ 40% ಕಮಿಷನ್ ಸರ್ಕಾರ ಅನ್ನೋದಕ್ಕೆ ಸಾಕ್ಷಿಗಳು ಇವೆಲ್ಲ. ಇದು ಒಂದು. ಎರಡನೇದು, ಇದು ಸಾಕ್ಷಿ ಆಯ್ತಾ, ಇದು ಎಂತೇನೋ MTB ನಾಗರಾಜ್ ನಂದೀಶ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಸತ್ತೋಗಿದ್ದಾನೆ, ಹೃದಯಾಘಾತದಿಂದ ಸತ್ತಿದ್ದಾನೆ. ಅವನು ನೋಡಕ್ ಹೋಗಿದ್ದಾನೆ ಇವನು MTB ನಾಗರಾಜ ನೋಡಕ್ ಹೋಗುವಾಗ ಅಲ್ಲಿ ಪೊಲೀಸ್ನವ್ರ ಜೊತೆ ಏನ್ ಹೇಳಿದಾನೆ ಅಂತಂದ್ರೆ, ಏನಾಗ್ತದ್ರಿ 70-80 ಲಕ್ಷ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗದೆ ಇರ್ತದ ಅಂತ ಹೇಳಿದ್ದಾನೆ. ಸೊ ಇದು ಯಾರೋ ದಾರಿಲೋಗವ್ರು ಹೇಳಿರೋದಲ್ಲ, ಒಬ್ಬ ಸರ್ಕಾರದಲ್ಲಿರ್ತಕ್ಕಂತ ಮಂತ್ರಿ ಹೇಳಿರ್ತಕ್ಕಂಥದ್ದು. ಅದು ಒಂದು. ಸೊ ಇದು ಸಾಲ ಮಾಡಿ ಪಾಪ 70-80 ಲಕ್ಷ ಕೊಟ್ಟು 7 ತಿಂಗಳಿಂದ ಹೋಗಿದ್ದಾನೆ. ಆಮೇಲೆ ಅವನು ಸಸ್ಪೆಂಡ್ ಬೇರೆ ಮಾಡಿದ್ದಾರೆ. ಸೊ ಈ ಒತ್ತಡದಿಂದ ಅವನು ಹಾರ್ಟ್ ಅಟ್ಯಾಕ್ ಆಗಿದೆ. ಇದಕ್ಕೆ ಯಾರು ಹೊಣೆ? ರಾಜ್ಯ ಸರ್ಕಾರ ಹೊಣೆ. ಈ ಲಂಚ ತಗೊಂಡಿರೋರು ಯಾರು? ಇಲ್ಲ ಹೋಮ್ ಮಿನಿಸ್ಟರ್ ಕೊಟ್ಟಿರಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಕೊಟ್ಟಿರಬೇಕು ಅಲ್ವಾ? ಚೀಫ್ ಮಿನಿಸ್ಟರ್ ತಗೊಂಡಿರಬೇಕು, ಇಲ್ಲ ಹೋಮ್ ಮಿನಿಸ್ಟರ್ ತಗೊಂಡಿರಬೇಕು. ಅದಕ್ಕೆ ಅವ್ರು ರಾಜೀನಾಮೆ ಕೊಡಬೇಕಲ್ಲ. ದೇವ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ. BJP ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೆಂಗ್ ಕಂಟಿನ್ಯೂ ಆಯ್ತಾರೆ? ರಾಜೀನಾಮೆ ಕೊಡಬೇಕಲ್ಲ. ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಲ್ಲ. ಸೊ ಮಾರಲ್ಲಿ ದೇವ್ ನೋ ರೈಟ್ ಟು ಕಂಟಿನ್ಯೂ.